ಬಟ್ ಏನಂದರೆ ಟೀಸರ್ ಬಂದಾಗಿರ್ಬೋದು, ಒಂದು ಟ್ರೇಲರ್ ರಿಲೀಸ್ ಮಾಡೋದಾಗಿರ್ಬೋದು, ಅದೆಲ್ಲ ಒಂದು ಜನಕ್ಕೆ ಒಂದು ಸಿನಿಮಾ ಈ ಥರ ಬರ್ತಾ ಇದೆ ಅಂತ ಒಂದು ದ ಫಸ್ಟ್ ಬ್ರೇಕ್ ಆಫ್ ಅಂದರೆ ಆ ಸಿನಿಮಾ ಬಗ್ಗೆ ಏನಾದರೂ ಒಂದು ಮಾಹಿತಿ ಕೊಡೋಕ್ಕೆ ಅಂತ ಮೊದಲನೇದಾಗಿ ಒಂದು ಟೀಸರ್ ಮಾಡ್ತೀವಿ, ಆಮೇಲೆ ಟ್ರೇಲರ್ ಮಾಡ್ತೀವಿ. ಸೊ ಅದನ್ನ ನೋಡಿ ಇಷ್ಟಪಟ್ಟ ತಕ್ಷಣ ಏನಾಗುತ್ತೆ, ಅದು ಪಾಸ್ ಆಗಿಬಿಟ್ಟಿದ್ದೀವಿ ಅಂತಲ್ಲ, ಟೀಸರ್ ಪಾಸ್ ಆಗಿರುತ್ತೆ, ಟ್ರೇಲರ್ ಪಾಸ್ ಆಗಿರುತ್ತೆ, ಈಗ ಸಿನಿಮಾ ಪಾಸ್ ಆಗಬೇಕು. ಈ ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ಬಂದು ನಮ್ಮ ಪವನ್ ವಾಡಿಯಾರು ರಾಕ್ಲೈನ್ ವೆಂಕಟೇಶ್ ಅವ್ರು ಕೊಡಬೇಕು. ಯಾಕಂದ್ರೆ ನನಗೆ ಫಸ್ಟ್ ಟೈಟ್ಲ್ ಹೇಳಿದಾಗ ಯಾವಾಗಲೂ ಇವನ್ ರಾಜ್ಕುಮಾರ ಟೈಟ್ಲ್ ಹೇಳಿದಾಗಲೂ ಅದೇ ಟೆನ್ಷನ್ ಇತ್ತು. ನಟ ಸಾರ್ವಭೌಮ ಅಂದ ತಕ್ಷಣ ಮೊದಲು ಕರ್ನಾಟಕದಲ್ಲಿ ಬರೋದೇ ತಂದೆಯವರು, ಏಕೈಕ ನಟ ಸಾರ್ವಭೌಮ ಅಂತ ಯಾವಾಗಲೂ ಇಲ್ಲಿ ಕರೆಯೋದು ಅವ್ರನ್ನ. ಸೊ ಹಾಗಾಗಿ ಆ ಸಿನಿಮಾ ಟೈಟ್ಲ್ ಇಟ್ಟ ತಕ್ಷಣ ನನಗೆ ಟೆನ್ಷನ್ ಇತ್ತು, ನನಗೆ 100% ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದ್ರ ಜೊತೆಗೆ ಏನಾಯಿತು, ಇಲ್ಲ ಈ ಟೈಟ್ಲನ್ನ ನೀವು ನಿಮ್ಮ ತಂದೆಯವ್ರ ಮಕ್ಕಳಾದ್ರೆ ನಾನಿರ್ಬೋದು, ಶಿವಣ್ಣ ಇರ್ಬೋದು, ರಾಘಣ್ಣ ಇರ್ಬೋದು, ಇದು ಫ್ಯಾಮಿಲಿಗೆ ಇಡಬೇಕು, ಆದರೆ ಈ ಸಿನಿಮಾ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ ರಾಕ್ಲೈನ್ ವೆಂಕಟೇಶ್ ಅವರು, ಪವನ್ ವಡಿಯವರು ಅವರು ತುಂಬ ಇಷ್ಟಪಟ್ಟು ಕೇಳಿದ್ರು. ಸೊ ಹಾಗಾಗಿ ರಾಘಣ್ಣ ಅವ್ರಿಗೂ ಹೇಳಿದ್ವಿ, ಮತ್ತು ಎಲ್ಲರೂ ಇಷ್ಟಪಟ್ಟರು. ಸೊ ಹಾಗಾಗಿ ಆ ಟೈಟ್ಲ್ ಅದೇ ಹೇಳ್ತೀವಿ. ಇಟ್ಸ್ ಎ ಡಿಫ್ರೆಂಟ್ ಥ್ರಿಲ್ಲರ್ ಆ್ಯಂಡ್ ನನಗೆ ಖಂಡಿತವಾಗ್ಲೂ ಹೊಸ್ತು, ಜನನು ಆ ಹೊಸ್ತನ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲಿ ಟೀಸರ್ ಅಂತ ನೆಕ್ಸ್ಟ್ ಲೆವೆಲ್ ಅಂತ ಇದೆ. ಸೊ ಫೈಟ್ ಎಲ್ಲ ನೋಡಿದಾಗ ಅದೇ ಥರ ಅನಿಸುತ್ತೆ, ಡ್ಯಾನ್ಸ್ ಫೈಟು ಅದ್ರ ಬಗ್ಗೆ ಹೇಳೋದಲ್ಲ ಸರ್, ತುಂಬ ನೆಕ್ಸ್ಟ್ ಲೆವೆಲ್ ಎಲ್ಲ ಇದೆ. ನೆಕ್ಸ್ಟ್ ಲೆವೆಲ್ ಆರ್ ನಾಟ್ ನನ್ನ ನಾನು ಹೇಳೋಕ್ಕಾಗಲ್ಲ, ಬಟ್ ಅಫ್ಕೋರ್ಸ್ ಟೀಸರ್ಲಿ ಸೆಂಟೆನ್ಸ್ ಬರೆದಿದ್ದಾರೆ. ಪ್ರತಿ ಹೊಸ ಸಿನಿಮಾಗಳಿಗೂ ಏನಾದರೂ ಒಂದು ಪ್ರಯತ್ನ ಇರುತ್ತೆ. ಅಂದರೆ ನನ್ನ ಲೆವೆಲ್ ಏನಂದರೆ ಒಂದು ಫೈಟ್ ಇರ್ಬೋದು ಅಥವಾ ಡ್ಯಾನ್ಸ್ ಇರ್ಬೋದು, ಚೆನ್ನಾಗಿ ಮಾಡಿದ್ರೆ ಅದು ನನಗೆ ನೋಡೋಕೆ ಖುಷಿ ಆಗುತ್ತೆ. ಯಾಕಂದರೆ ಏಜು 11 ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಿರುತ್ತೆ, ಬಟ್ ಫಿಟ್ನೆಸ್ ಲೆವೆಲಲ್ಲಿ 11 ವರ್ಷ ಕೊರೆ ಆಗ್ತಾ ಹೋಗ್ತಿರ್ಬೇಕು, ಅಂದರೆ 11 ವರ್ಷ ಮೀರ್ತಿರ್ಬೇಕು, ಅಂದರೆ ಇನ್ನೂ ಫಿಟ್ ಆಗ್ತಿರ್ಬೇಕು. ಸೊ ಹಾಗಾಗಿ ಇದೆಲ್ಲ ಒಂದು ಫಿಟ್ನೆಸ್ ರಿಲೇಟೆಡ್. ಸೊ ಬೀಂಗ್ ಫಿಟ್ ಇಸ್ ಗುಡ್ ಫಾರ್ ಪೀಪಲ್, ಇಫ್ ಬೀಂಗ್ ಫಿಟ್ ಇಸ್ ಗುಡ್ ಫಾರ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ. ಸೊ ಹಾಗಾಗಿ ಹೊಸ ಪ್ರಯತ್ನಗಳು ಟ್ರೈ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಟು ದಿ ಕೊರಿಯೋಗ್ರಾಫರ್ಸ್, ಅಂದರೆ ನನಗೆ ಕೊರಿಯೋಗ್ರಾಫ್ ಮಾಡಿದಂಥ ಡಾನ್ಸ್ ಮಾಸ್ಟರ್ಸ್ ಇರ್ಬೋದು, ಆ್ಯಕ್ಷನ್ ಕೊರಿಯೋಗ್ರಾಫ್ ಮಾಡಿದಂಥ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ ಇರ್ಬೋದು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸರ್, ಈಗಾಗಲೇ ನಿಮ್ಮ ಸಿನಿಮಾಗಳಿಗಾಗಲೇ ಬೇರೆ ಶಿವಮೊಗ್ಗ ಹೊಸಪೇಟೆ ಬಳ್ಳಾರಿ ಎಲ್ಲ ಮಿಡ್ ನೈಟ್ ಶೋ ರಿಲೀಸ್ ಆಗ್ತಿತ್ತು. ಸೊ ನಟ ಸರ್ವ ಫಸ್ಟ್ ಟೈಮ್ ಕನ್ನಡ ಕೂಡ ಊರ್ವಶಿ ಥಿಯೇಟ್ರಲ್ಲಿ ಶ್ರೀನಿವಾಸ ಥಿಯೇಟರ್ ಮಿಡ್ ನೈಟ್ 12 ಗಂಟೆ ಬೆಳಗ್ಗೆ 4 ಗಂಟೆ ಶೋ ಕೂಡ ಒಬ್ಬರು ಅಭಿಮಾನಿಗಳು ಬುಕ್ ಮಾಡಿ ಅಪ್ಪು ಫ್ಯಾನ್ಸ್ಗೆ ತೋರ್ಸಕ್ಕೆ ಮಾಡಿದ್ರು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಸೆಲೆಬ್ರೇಷನ್ ಜೋರಾಗಿದೆ. ಹೇಳಬೇಕು ಅಂದರೆ ಸುಮಾರು ಈ ಅಭಿಮಾನಿಗಳು ರೆಗ್ಯುಲರ್ ಆಗಿ ಮೀಟ್ ಮಾಡೋದನ್ನೆಲ್ಲ ಮೀಟ್ ಮಾಡಿರ್ತೀನಿ, ಆದರೆ ಇನ್ನು ಕೆಲವರು ಏನು ಅಪೇಕ್ಷೆ ಪಡೋಲ್ಲ, ಅಂದರೆ ಬಂದು ಬರೋದಾಗಲಿ, ಮಾತಾಡ್ಸೋದಾಗಲಿ, ಫೋಟೋ ತೆಗ್ಸೋದಾಗಲಿ, ಅದನ್ನು ಕೂಡ ಮಾಡೋಲ್ಲ ಅವರು. ಕೆಲವರು ಹೆಸರುಗಳೆಲ್ಲ ಸೇರಿ ಈ ಥರ ಒಂದೊಂದು ಶೋ ತಗೊಂಡ್ರವ್ರು ಇರ್ಬೋದು, ಆಮೇಲೆ ಥಿಯೇಟ್ರನ್ನ ಅಲಂಕಾರ ಪಡಿಸಿರೋಂಥ ಅಭಿಮಾನಿಗಳಿರ್ಬೋದು, ಇವ್ರ ಬಗ್ಗೆ ನಾವು ಏನೇ ಮಾತಾಡಿದ್ರು ಕಮ್ಮಿನೇ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಅಂದರೆ ಥ್ಯಾಂಕ್ ಯು ಸೋ ಮಚ್, ಅಂದರೆ ಮಾತುಗಳಿಂದ ಹೇಳೋಕ್ಕಾಗಲ್ಲ ಅದು. ಇನ್ಫ್ಯಾಕ್ಟ್ ವಿ ಫೀಲ್ ಬ್ಲೆಸ್ಡ್, ಖಂಡಿತವಾಗ್ಲೂ ನಮ್ಮ ಕುಟುಂಬದ ಮೇಲೆ ಹೊರಟ್ರ ಪ್ರೀತಿ. ಸೊ ಥ್ಯಾಂಕ್ ಯು ಸೋ ಮಚ್, ಖಂಡಿತವಾಗ್ಲೂ ನಿಮಗೆ ನಿರೀಕ್ಷೆ ಏನು ಪಟ್ಕೊಂಡ್ಬಂದಿದ್ರೆ ಸಿನಿಮಾಗೆ ಖಂಡಿತವಾಗ್ಲೂ ನೀವು ಖುಷಿಯಾಗಿ ಹೋಗ್ತೀರ.